ನಾಗರಾಜ್ ಅವರು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತ ಶ್ರೀಯುತ ಗೋವಿಂದರಾಜ್ ಅವರು ನಗರಸಭೆಯ ಸದಸ್ಯರಾಗಿರ್ತಕ್ಕಂತ ಶ್ರೀಯುತ ಮಂಜು ಅವರು ಮನೋಹರ್ ಅವರು ಹಾಗೆ ಮಾಜಿ ಸದಸ್ಯರಾದ ಶ್ರೀಯುತ ಚಂದ್ರು ಅವರು ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಬ್ಲಾಕ್ ಕಾಂಗ್ರೆಸ್ನ ಶ್ರೀಯುತ ರವಿ ಅವರು ಹಾಗೆ ನಮ್ಮ ಬಸಂತ್ ಮತ್ತು ಅರುಣ್ ರಾಜೇಶ್ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂತ ಶ್ರೀಯುತ ವಕೀಲರಾದ ಅರುಣ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಜಿಲ್ಲಾ ಕೋಆರ್ಡಿನೇಟರ್ ಆಗಿರ್ತಕ್ಕಂತ ಶ್ರೀಯುತ ಸೈಯದ್ ಬಸಂತ್ ಅವರು ನಮ್ಮ ತಾಲೂಕು ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂತ ಶ್ರೀಯುತ ಮಾನ್ಯ ಶಾಸಕರಾದ ಎನ್ ಮಹೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ದಲಿತ ಮುಖ್ಯಮಂತ್ರಿಯನ್ನ ಯಾಕೆ ಮಾಡಿಲ್ಲ ಅನ್ನಂತ ವಿಷಯ ಮತ್ತೆ ಇದರ ಜೊತೆಗೆ ಬಿ ರಾಜಯ್ಯನವರಿಂದ ಹಿಡಿದು ಇಲ್ಲಿ ತನಕ ಕೆಎಚ್ ರಂಗನಾಥ್ ಕರ್ಗೆ ಸಾಹೇಬರು ಪರಮೇಶ್ವರ್ ಅವರು ಹೀಗೆ ನಮ್ಮ ದಲಿತ ಸಮುದಾಯದ ನಾಯಕರುಗಳು ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನುವಂತ ವಿಷಯನ ಪ್ರಸ್ತಾಪಿಸಿದ್ದಾರೆ ಇವತ್ತು ನಮ್ಮ ಮುಂದೆ ಇರತಕ್ಕಂತದ್ದು ಕಾಂಗ್ರೆಸ್ ಪಕ್ಷ ಯಾರನ್ನ ಮಾಡಬೇಕು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಅದಕ್ಕೆ ಆದಂತ ವಿಶೇಷವಾದಂತ ಸಮಿತಿಗಳಿದೆ ರಾಜ್ಯ ಘಟಕ ಇದೆ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂತ ಸಮಿತಿಗಳಿದೆ ವರ್ಕಿಂಗ್ ಕಮಿಟಿಗಳಿದೆ ಹೈಕಮಾಂಡ್ ಇದೆ ಅಲ್ಲಿ ತಗೊಳ್ತಕ್ಕಂತ ತೀರ್ಮಾನ ಇಷ್ಟು ನಡುವೆ ಮಾನ್ಯ ಮಹೇಶ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಅವರಿಗೆ ಏನಾದರೂ ಸ್ವಲ್ಪ ಆದರೂ ನೈತಿಕತೆ ಇದೆಯಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಅವರು ಮಾಯಾವತಿಯವರ ಹೆಸರನ್ನು ಬಳಸಿ ಮಾಯಾವತಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಇಡೀ ದೇಶ ಆತ್ವರಿತ ಇದೆ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿ ರಾಜ್ಯದಲ್ಲಿ BSPಯ ಸಂಘಟನೆಯನ್ನು ಮಾಡ್ತಾ ಅಗ್ರಗಣ್ಯ ನಾಯಕರಾಗಿ ಇವರು ಎಲ್ಲೂ ಕೂಡ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಷಯವನ್ನಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವ್ರನ್ನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯ ಆಗಲಿ ಎಲ್ಲೂ ಇದುವರೆಗೆ ಮಾತಾಡಲಿಲ್ಲ ಅವರ ನಿಲುವೇನಿತ್ತು ಹಿಂದೆ ಅವರು ಮಾಯಾವತಿಯವರನ್ನ ಪ್ರಧಾನಮಂತ್ರಿ ಮಾಡೋದನ್ನ ಹೊರತುಪಡಿಸಿ ಇನ್ಯಾವ ವಿಷಯನೂ ಅವರ ಅಜೆಂಡಾದಲ್ಲಿ ಇರಲಿಲ್ಲ ಕಾಂಗ್ರೆಸ್ನ ದೂರದು ಕಾಂಗ್ರೆಸ್ನ ಬಯ್ಯೋದು BSPಯನ್ನು ಕಟ್ತೀವಿ ಅನ್ನೋಂಥ ಪ್ರಯತ್ನವನ್ನು ಮಾಡಿಕೊಂಡೇ ಬಂದರು ಆದರೆ ಇತ್ತೀಚಿನ ದಿವಸಗಳಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೂಡ್ಕೊಂಡು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲ್ಗೊಂಡರು ಕಾಂಗ್ರೆಸ್ ಪಕ್ಷ ಇವರು ಯಾರನ್ನ ಬೈಕೊಂಡು ಬಂದರೂ ಆ ಪಕ್ಷದ ಪಾಲ್ದಾರಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾವ ನೈತಿಕತೆಯನ್ನು ಇಟ್ಕೊಂಡು ಈ ಮಾತನ್ನು ಹೇಳಿದ್ದಾರೆ ಒಂದು ವೇಳೆ ಹಿಂದಿನ ಸರ್ಕಾರದಲ್ಲಿ ಅಂದರೆ ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಅದೇ ಕಾಂಗ್ರೆಸ್ ಪಕ್ಷದ ಜೊತೆ ಸಮ್ಮಿಶ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರ ಮನೆ ಬಾಗಿಲಲ್ಲಿ ದೇವೇಗೌಡರ ಮನೆ ಬಾಗಿಲಲ್ಲಿ ಎಷ್ಟು ದಿವಸಗಳು ಸರ್ಕಸ್ ಮಾಡಿದ್ದಾರೆ ಅಂತ ಅವರು ಆತ್ಮೀಯ ಸ್ನೇಹಿತರುಗಳೇ ನಮ್ಮ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ಇಲ್ಲಿ ಬರಬೇಕು ಇಷ್ಟೆಲ್ಲದ ನಡುವೆ ಅವರು ತಮ್ಮ ನಿಲುವಿನಲ್ಲಿ ಅವರಿಗೆ ಇರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಅವರು BJP ಬಗ್ಗೆ ಅವರು ಬೆಂಬಲವನ್ನು ಕೊಟ್ಕೊಂಡು BJP ಬಗ್ಗೆ ಮಾತಾಡಬೇಕಾ ಹೊರತು ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದಕ್ಕೆ ಎಳ್ಳಷ್ಟು ಅವರಿಗೆ ಯಾವ ನೀತಿ ಸಿದ್ಧಾಂತಗಳು ಅವರು ಅದು ಮಾತಾಡ್ಕೊಡೋದು ಅವ್ರ ಮುಂದೆ ಇರ್ತಕ್ಕಂಥದ್ದೇನು ಈಗ BJP ಅವ್ರ ಮುಂದೆ ಇದೆ ಆ BJP ಪಕ್ಷಕ್ಕೆ ಅವ್ರು ಬೆಂಬಲ ಹಾಕಿಕೊಟ್ಟಿದ್ದಾರೆ ಅದನ್ನು ಪಾಲ್ದಾರರಾಗಿದ್ದಾರೆ ನಿಜವಾಗಿ ಅವರು ರಾಜಕಾರಣಿಯಾಗಿ ಅಂಥದೇ ಒಂದು ಶಕ್ತಿಯುತವಾಗಿ ಮಾತಾಡೋಕ್ಕೇನಾದರೂ ಇದ್ರೆ ಅವರು ಮಾತಾಡಬೇಕಾಗಿರೋದು BJPನಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಬೇಕು ಅದು ಅವ್ರ ತಾಕತ್ ಅದನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೂ ಇವರು ಇದರಿಂದ ಬೆನಿಫಿಟ್ ತಗೊಂಡಿದ್ದಾರೆ ಹೊರತು ಇವರಿಂದ ಯಾವುದೇ ಥರದ ಅಲ್ಲಿ ರಾಜಕೀಯವಾಗಿರ್ತಕ್ಕಂಥ ಸನ್ನಿವೇಶನ ಸೃಷ್ಟಿ ಮಾಡಿಲ್ಲ ಖರ್ಗೆಯವ್ರ ಬಗ್ಗೆ ಮಾತಾಡ್ತಾರೆ ಖರ್ಗೆಯವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಾರೆ
ಪರಮೇಶ್ವರ್ ಪರ್ವ ಮಾತಾಡ್ತಾರೆ, ಪರಮೇಶ್ವರ್ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಾರೆ. ಯಾರಾದರೂ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿ ಎಸ್ ಪಿ ಅಗ್ರಗಣ್ಯ ನಾಯಕರ ಕೆಲಸ ಮಾಡದಂತ ದಿವಸದಿಂದ ಒಂದು ಸಾರಿ ಆದ್ರೂ ಕಾಂಗ್ರೆಸ್ ಪಕ್ಷದ ಯಾರಾದರೂ ಇವರು ಮಾತಾಡ್ತಕ್ಕಂಥ ನಾಯಕರುಗಳಿಗೆ ಎಲ್ಲಾದರೂ ಬೆಂಬಲವನ್ನು ಸೂಚಿಸಿ ಮಾತಾಡಿದಾರ? ಇದುವರೆಗೂ ಮಾತಾಡಿಲ್ಲ. ಅದನ್ನು ಹೊರತುಪಡಿಸಿ ಯಾರಾದರೂ ಇವರು ಬಿ ಎಸ್ ಪಿನಲ್ಲಿ ಇವರೊಬ್ಬರೇ ಶಾಸಕರಾಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲಸವನ್ನು ಬಿಟ್ಟರೆ ಎಲ್ಲಾದರೂ ಇತರೆ ಯಾವುದೇ ಜನಾಂಗದ ಲಿಂಗಾಯತರಿರಲಿ, ಕುರುಬರಿರಲಿ, ನಾಯಕರಿರಲಿ ಅಥವಾ ಇನ್ಯಾವುದೇ ಸಮುದಾಯದವ್ರನ್ನ ಎಲ್ಲಾದರೂ ಒಬ್ಬರನ್ನಾದ್ರೂ ಅವರು ಬೆಳೆಸಿದ್ದಾರಾ ಅಥವಾ ಅವ್ರನ್ನ ಈ ಕ್ಷೇತ್ರಕ್ಕೆ ನೀನು ಶಾಸಕನಾಗಿ ಅರ್ಹ ಇದೆಯಾ? ಯಾಕೆ ಬಿ ಎಸ್ ಪಿಲಿ ಯಾರು ಶಾಸಕರಿರಲಿಲ್ವಾ? ಅವ್ರನ್ನ ಯಾಕೆ ಶಾಸಕರನ್ನಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ, ಎಲ್ಲೂ ಸಂಘಟನೆ ಮಾಡಲಿಲ್ಲ? 20 ವರ್ಷ ಕೇವಲ ತಮ್ಮ ಸ್ವಾರ್ಥಕ್ಕೆ ತಾವು ಶಾಸಕರಾಗಬೇಕು ಅಂತ ಹೊರಟ್ರ ವಿನಃ ಎಲ್ಲೂ ಕೂಡ ಬೇರೆಯವ್ರನ್ನ ಜೊತೆಯಾಗಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಅವ್ರು ಮಾತಾಡ್ತಕ್ಕಂಥದ್ರಲ್ಲಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ದಂಗಾಯ್ತು. ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ದಂಗಾಯ್ತು, ಸರಿ ತಪ್ಪು ಯಾವ ತಪ್ಪು ಒಪ್ಪೋ ಅದು ಚರ್ಚೆ ಮಾಡೋದು ಬೇರೆ ವಿಷಯ. ಆದರೆ ಇವರು ಕೌರವರ ಪಾಳಯದಲ್ಲಿ ಉಳ್ಕೊಂಡು ಇಲ್ಲಿ ಹೆಂಗೆ ಪಾಂಡವರ ಕೈನಲ್ಲಿ ಅವ್ರಿಗೆ ರಾಜ್ಯ ಬರಕೊಡಿಸ್ತಾರೆ ಅವರು? ಅದು ಹೇಳಬೇಕಾದ್ರೆ ಅದಕ್ಕೆ ಒಂದು ನೈತಿಕವಾದಂಥ ಸಿದ್ಧಾಂತ ಇರ್ಬೋದು. ದಲಿತ ಯುವಕರನ್ನ, ದಲಿತ ನಾಯಕರುಗಳನ್ನ, ಪಕ್ಷದಲ್ಲಿರ್ತಕ್ಕಂಥ ದಲಿತ ಸಮುದಾಯವನ್ನು ಎಲ್ಲ ಕಡೆಯೂ ಸಂಪೂರ್ಣವಾಗಿ ಅವರು ಸಂಘಟನೆ ಮಾಡುವ ನೆಪದಲ್ಲಿ ಅವ್ರನ್ನ ಹಾದಿ ತಪ್ಪಿಸಿದ್ರೆ ಹೊರತು ಎಲ್ಲೂ ಕೂಡ ದಲಿತರನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲೂ ಮಾಡಲಿಲ್ಲ. ಒಮ್ಮೆ ತಪ್ಸಾ ಹೋಗಿದೆ, ದಲಿತರ ದಾರಿಯನ್ನು ತಪ್ಸಾ ಹೋಗಿದೆ, ಆದರೆ ಮತ್ತೊಮ್ಮೆ ತಪ್ಪಿಸುವಂಥ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡುವಂಥ ಪ್ರಯತ್ನ ಕೈ ಹಾಕಿದ್ದಾರೆ. ಈಗಾಗಲೇ ಒಮ್ಮೆ ಜನಕ್ಕೆ ಅರ್ಥ ಆಗಿದೆ ಇವರೇನು, ಇವ್ರ ಕಾರ್ಯಭಾರಗಳೇನು, ಇವ್ರ ಕೆಲಸ ಏನು, ಇದುವರೆಗೆ ಏನು ಮಾಡಿಕೊಟ್ಟಿದ್ದಾರೆ, ಈಗೇನು ಮಾಡ್ತಾ ಇದ್ದಾರೆ, ಮುಂದಿನ 2 ವರ್ಷಕ್ಕೆ ಏನು ಮಾಡಿಬಿಡ್ತಾರೆ ಅನ್ನೋದನ್ನು ಅವರ ಜೊತೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನೇ ಕೇಳಿದ್ರೆ ಗೊತ್ತಾಗ್ಬಿಡ್ತಾರೆ ಇದು ಮುಂದಕ್ಕೆ ಏನು ನಡೆಯುತ್ತೆ ಅಂತ. ಹಾಗಾಗಿ ಯಾವುದೇ ನೀತಿ ಸಿದ್ಧಾಂತಗಳಿಲ್ಲದೆ ರಾಜಕಾರಣದಲ್ಲಿ ಒಂದು ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು, ಒಂದು ವಿಷಯನ ಹೇಳಬೇಕಾದ್ರೆ ಅದು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದೇ ಒಬ್ಬರು ಅವ್ರ ಸ್ನೇಹಿತರು ಒಂದು ಬಿ ಎಸ್ ಪಿಯನ್ನು ಸಂಘಟನೆ ಮಾಡೋದಕ್ಕೆ ಬಂದಂಥ ಒಂದಿಷ್ಟು ಗೆಳೆಯರ ಪೈಕಿ ರಘೋತ್ತಮ್ ಹೋಬಾ ಅಂತ ಒಬ್ರು ಸ್ನೇಹಿತರಿದ್ದಾರೆ, ಅವರು ಬಿ ಎಸ್ ಪಿ ಸಂಘಟನೆಗೆ ಸ್ವಲ್ಪ ಸಹಾಯ ಮಾಡಿದ್ರು. ಅವ್ರ ಫೇಸ್ಬುಕ್ ವಾಲ್ ನೋಡಿದ್ದೀವಿ, ಯಾರಾದರೂ ಇದ್ರೆ ಗಮನಿಸಿ ಅವ್ರು ಏನು ಬರೆದಿದ್ದಾರೆ. ಇವರು ಸಂಘಟನೆ ಮಾಡುವಂಥ ಕಾಲದಲ್ಲಿ, ಬಿ ಎಸ್ ಪಿ ಸಂಘಟನೆ ಮಾಡುವಂಥ ಕಾಲದಲ್ಲಿ ತಮ್ಮ ಸಂಪೂರ್ಣವಾದಂಥ ಮಾತುಗಳನ್ನು ಯಾವುದೇ ಕಾರಣಕ್ಕೂ ಸಾಹಿತಿ ದೇವನೂರು ಮಹಾದೇವ ಅವರ ಕೃತಿಗಳನ್ನು, ಡಾಕ್ಟರ್ ಸಿದ್ದಲಿಂಗಯ್ಯನವ್ರ ಕೃತಿಗಳನ್ನ ಅದನ್ನು ಓದಬಾರ್ದು ಅನ್ನೋಂಥ ಒಂದು ಪ್ರಸ್ತಾಪಗಳನ್ನ ಮಾಡಿದ್ದಾರೆ. ಅಂದರೆ ಒಂದು ಡಿ ಎಸ್ ಎಸ್ ಅನ್ನ ವಿರೋಧ ಮಾಡಿದರು, ದಲಿತ ಸಂಘಟನೆಯನ್ನು ಮಾಡ್ತಿದ್ದಂಥ ಡಿ ಎಸ್ ಎಸ್ ಅನ್ನ ವಿರೋಧ ಮಾಡಿದರು, ಡಾಕ್ಟರ್ ಸಿದ್ದಲಿಂಗಯ್ಯನವ್ರ ಕೃತಿಗಳನ್ನ ಓದಬೇಡಿ ಅಂದರು, ಡಾಕ್ಟರ್ ದೇವನೂರು ಮಹಾದೇವ ಅವ್ರನ್ನ ಕೃತಿಗಳನ್ನ ಓದಬೇಡಿ ಅಂದರು. ಇಷ್ಟೆಲ್ಲ ಮಾಡಿದ್ರು, ಕೃತಿಗಳನ್ನ ಓದಿದಂಗೆ ತಡೆಯಿಡಿ ಅಂತ ಪ್ರಯತ್ನಗಳನ್ನ ಮಾಡಿ. ಅದು ನಾನು ಹೇಳಿದ್ದಲ್ಲ, ಅವ್ರ ವಾಲಲ್ಲಿ ಅವ್ರು ಬರ್ಕೊಂಡಿದ್ದಾರೆ ಅವ್ರ ಅನಿಸಿಕೆಗಳ ಅಭಿಪ್ರಾಯಗಳನ್ನು. ಯಾಕೆ ಬರೆದಿದ್ದಾರೆ ಅಂದರೆ, ಇವರು ಡಾಕ್ಟರ್ ಸಿದ್ದಲಿಂಗಯ್ಯನವ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡಕ್ಕೆ ಶುರು ಮಾಡಿದಾಗ ಬದುಕಿದ್ದ ಕಾಲದಲ್ಲಿ ನೀವು ಅವ್ರ ಪರ ಎಷ್ಟಿದ್ರಿ, ಏನು ಮಾಡಿದ್ರಿ, ಅವ್ರ ಪರವಾದಂಥ ವಿಚಾರಗಳನ್ನ ಎಲ್ಲಿ ಪ್ರಸ್ತಾಪಿಸಿದ್ರಿ, ಏನು ಮಾಡಿಕೊಡ್ರಿ? ಯಾವಾಗಲೂ ಮಾತು, ಈಗ ಮಾತಾಡೋ ಮಾತು ನಾಳೆಗೂ ಅದು ಕ್ಯಾರಿಯನ್ ಆಗುತ್ತೆ. ನಾಳೆಗೂ ಕೂಡ ಅದಕ್ಕೆ ವಿಶೇಷವಾದಂಥ ಶಕ್ತಿ ಬೇಕು. ಸುಮ್ಮನೆ ದಾರಿ ನಿಂತು ಮಾತಾಡೋಕ್ಕಾಗ